ಉನ್ನತ ಗುರಿ ಮತ್ತು ಛಲ ಇದ್ದಾಗ ಸಾಧನೆ ಸಾಧ್ಯ. ಆದ್ದರಿಂದ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಗಳಿಸಿ ಗುರಿ ಸಾಧನೆ ಮಾಡಬೇಕು ಎಂದು ಶಾಸಕ ಹೇಮಂಜು ಸಲಹೆ ನೀಡಿದರು. ಅರಕಲಗೂಡು ಪಟ್ಟಣದ ಶಿಕ್ಷಕರ ಭವನದಲ್ಲಿ ಹಾಸನ ಪದವಿ ಪೂರ್ವ ಕಾಲೇಜು ವತಿಯಿಂದ ಏರ್ಪಡಿಸಿದ್ದ ಫ್ರೆಷರ್ಸ್ ಡೇ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿ ದೆಸೆಯಲ್ಲಿ ದೊಡ್ಡ ಗುರಿ ಇಟ್ಟುಕೊಳ್ಳಬೇಕು. ಅಂತೆಯೇ ಆಡಳಿತಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಸಾಮರ್ಥ್ಯ ಕೂಡ ಗ್ರಾಮೀಣ ಮಕ್ಕಳಲ್ಲಿ ಇದೆ. ಸೌಲಭ್ಯಗಳ ಕೊರತೆ ಇದ್ದರೂ ಆಸಕ್ತಿ ವಹಿಸಿ ಮುಂದುವರಿಯಬೇಕು. ನಿಮಗೆ ನೀವೇ ಮಾರ್ಗದರ್ಶಕರು. ಉನ್ನತ ಗುರಿ ಮತ್ತು ಛಲ ಇದ್ದಾಗ ಸಾಧನೆ ಸಾಧ್ಯವಾಗುತ್ತದೆ ಎಂದರು. ಇದು ಬೇಸಿಕಲಿ ಯುವರ್ ಫೌಂಡೇಶನ್. ನೀವು ನಿಮ್ಮ ಮುಂದಿನ ಭವಿಷ್ಯವನ್ನ ಗುರುತು ಮಾಡ್ತಕ್ಕಂತ ಫೌಂಡೇಶನ್. ಇದರಲ್ಲಿ ಒಂದು ಚೂರು ಎಡವಿದ್ರೆ ನೀವು ಯು ಕಾಂಟ್ ರೀಚ್ ಯುವರ್ ಗೋಲ್. ನಿಮ್ಮ ಗೋಲ್ ಏನು ಅಂತ ನೀವು ಈಗ ತೀರ್ಮಾನ ಮಾಡ್ಕೋಬೇಕು. ಪಿ ಯು ಸಿಯಿಂದ ಯೋಚನೆ ಮಾಡಿ ಸಿಇಟಿ ಬಂದಿದ್ದ ಈಗ ನಾವೇನಾಗಬೇಕು ಏನು ಅಂತ ಮಾಡ್ತಕ್ಕಂಥದ್ದನ್ನ ಚಿಂತೆ ಮಾಡಿದ್ರೆ ಯು ವಿಲ್ ರೀಚ್ ಯುವರ್ ಗೋಲ್. ಆಮೇಲೆ 75% ತಗೊಂಡಿದ್ದೀರಿ, 90 ತಗೊಂಡವ್ರೆ, 10 ತಗೊಂಡವ್ರೆ, ನೋ ಮಾರ್ಕ್ಸು ಎಲ್ಲಿರ್ತದೆ ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರ್ತದೆ. ಬಟ್ ನಿಮ್ಮ ಗುಣ ಎಲ್ಲಿರ್ಬೇಕು ಅಂದ್ರೆ ಮಾರ್ಕ್ಸ್ ಮೇಲಲ್ಲ, ನಿಮ್ಮ ಜೀವನದಲ್ಲಿ ನೀವು ನಡ್ಕೊತಕ್ಕಂಥ ರೀತಿ ಭಾರಿ ಮುಖ್ಯವಾದದ್ದು. ಬಹುಶಃ ನನಗೆ ನಾವೆಲ್ಲ ಭಾರಿ ನಮ್ಮೂರಿಂದ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಚತುರ್ ಸ್ಕೂಲಲ್ಲಿ ಓದಿದ್ದು ನಾವು. ನಿಮ್ಗೆ ಆದಂತ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಓದ್ಬೇಕು ಅಂತ ಹೇಳಿ. ಕಾಲೇಜಿನ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಮಾತನಾಡಿ, ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡಿಕೊಳ್ಳದೆ ಕಲಿಕೆ ಕಡೆಗೆ ಆದ್ಯತೆ ನೀಡಬೇಕು ಎಂದು, ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳು ಸಾಮಾಜಿಕ ಸಾಧನೆಗಳಲ್ಲಿ ಕಣ್ಮರೆಯಾಗುತ್ತಿರುವುದು ಬೇಸರದ ಸಂಗತಿ. ಕೇವಲ ಹಣ ಪದವಿಗಳ ಹಿಂದೆ ಬೀಳದೆ ನೀವು ಹುಟ್ಟಿ ಬೆಳೆದ ಊರು ತಾಲೂಕಿಗೆ ನಿಮ್ಮದೇ ಆದಂತಹ ಕೊಡುಗೆ ನೀಡಬೇಕು. ನಿಮ್ಮ ಏಳಿಗೆಗೆ ಶ್ರಮಿಸಿ ಬದುಕು ಕಟ್ಟಿಕೊಟ್ಟ ಪೋಷಕರನ್ನ ವೃದ್ಧಾಶ್ರಮಗಳಿಗೆ ದೂಡದೆ ಪೋಷಣೆ ಮಾಡಿ ಅದಕ್ಕಿಂತ ಪುಣ್ಯದ ಕೆಲಸ ಬೇರಿಲ್ಲ. ಮುಂದಿನ ಶೈಕ್ಷಣಿಕ ವರ್ಷದ ವೇಳೆಗೆ ಕಾಲೇಜು ಸುಸಜ್ಜಿತವಾದ ಸ್ವಂತ ಕಟ್ಟಡ ಹೊಂದಲಿದೆ ಎಂದರು. ಕಳೆದ ವರ್ಷದ ಪಿಯು ತರಗತಿಗಳಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಅರಕಲಗೂಡು ಅಂತ ಊರಲ್ಲಿ ಒಂದು ಕಾಲೇಜ್ ಮಾಡಬೇಕು ಅಂತ ತುಂಬಾ ದಿನಗಳಿಂದ ಅನ್ಕೊಂಡಿದ್ವಿ. ಕಾಲೇಜ್ ಮಾಡೋದಷ್ಟು ಸುಲಭದ ಮಾತ್ರ ಇರಲಿಲ್ಲ, ಯಾಕಂದ್ರೆ ನಮ್ಗಳಿಗೆ ಯಾವುದೇ ತರಹದ ಸಪೋರ್ಟ್, ಫೈನಾನ್ಷಿಯಲ್ ಸಪೋರ್ಟ್, ಆರ್ ಇಟ್ ಮೇ ಬಿ ಮಾರಲ್ ಸಪೋರ್ಟ್, ವಾಟ್ ಎವರ್ ಥಿಂಗ್ಸ್, ನೋಬಡಿ ಹ್ಯಾಡ್ ಪುಷರ್ಸ್. ಸೊ ರಿಗಾರ್ಡಿಂಗ್ ದಿಸ್ ಎಕ್ಸ್ಟೆನ್ಷನ್ ಆಫ್ ಎಜುಕೇಷನ್ ಸೆಕ್ಟರ್, ಈ ಒಂದು ಸೆಕ್ಟರ್ ನಾವು ಹೋಗ್ತೀವಿ ಅಂದ್ರೆ ನಗಾಡೋದು ಈ ಹುಡುಗರ ಕೈಲಿ ಏನಾಗುತ್ತೆ, ಏನು ಮುಂದೆ ಅವ್ರ ಮನೆ ಬ್ಯಾಕ್ಗ್ರೌಂಡಲ್ಲಿ ಇವರೆಲ್ಲ ಹೇಗೆ ಸಾಧಿಸೋಕ್ಕಾಗುತ್ತೆ ಅಂತ ಪ್ರತಿಯೊಬ್ಬರು ನಗಾಡಿದವ್ರೇ. ಆದರೂ ಕೂಡ ಅರಕಲಗೂಡು ತಾಲೂಕನ್ನ ಆಯ್ಕೆ ಮಾಡ್ಕೊಂಡ್ವಿ. ಇಲ್ಲ, ಈ ತಾಲೂಕು ಆಯ್ಕೆ ಮಾಡ್ಕೊಂಡ ಉದ್ದೇಶ ಇಷ್ಟೇ, ಇವತ್ತು ಕೂಡ ನಮ್ಮ ತಾಲೂಕು ಒಂದು 20 ವರ್ಷ ಹಿಂದೆ ಇದೆ, ಇವತ್ತು 20 ವರ್ಷ ಹಿಂದೆನೇ ಇದೆ. ಸೊ ಕಾರಣ ನಮ್ಗಳ ಆಲೋಚನೆಗಳು ಕುಸಿತಾಗಿದೆ, ದೊಡ್ಡದಾಗಿದೆ, ಬಟ್ ಇಂಪ್ಲಿಮೆಂಟೇಷನ್ ಕಡ್ತಾಗಿದೆ. ಚಂದ್ರಶೇಖರ್ ಸರ್ ಹತ್ರ ನಮ್ಮ ಮುಂಚೆ ದಿನ ಮಾತಾಡ್ತಿದ್ವಿ, ಪ್ರತಿಯೊಬ್ಬರು ಅಡ್ವಾನ್ಸ್ಡ್ ಆಗಿದ್ದೀವಿ, ಅದು ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಎಲ್ಲರೂ ನಿಂತಿದ್ದೀವಿ. ಸೊ ಆ ಒಂದು ಆಲೋಚನೆ ಈ ಊರಲ್ಲಿ ಕಾಲೇಜ್ ಮಾಡಬೇಕು ಅಂತ ಬಂದಾಗ ನಮಗೆ ಗೊತ್ತಿರಲಿಲ್ಲ ಕಾಲೇಜ್ ಓಪನ್ ಮಾಡೋಕ್ಕೆ ಏನೇನು ಮಾನದಂಡಗಳು ಬೇಕಾಗುತ್ತೆ ಅಂತ ತುಂಬ ಕಷ್ಟ ಇತ್ತು ಅವಾಗ ನಿಜವೋ. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಪಿ ನವೀನ್ ಉಲಿವಾಲ, ಕಾಲೇಜಿನ ಕಾರ್ಯದರ್ಶಿ ವಿಕೆ ಗಂಗಾಧರ್, ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ, ಶಿರಸ್ತೇದಾರ್ ಸಿ ಸ್ವಾಮಿ, ಉಪನ್ಯಾಸಕರಾದ ಕೃಷ್ಣಮೂರ್ತಿ, ಹೇಮರಾಜು, ನಾಗೇಂದ್ರ, ಮಧು, ಹೇಮಾ, ಸಾನ್ಯಾ ಇತರರಿದ್ದರು.